ಹಲೋ ಡ್ರೀಮರ್ಸ್, ಚಿತ್ತಾಪುರ್ಟು ನಮ್ಮೂರು ಹೆಂಗ ಏನು ಅಂತೇಳಿ ಮನೆಗೆ ಹೋಗೈತಿ. ಸೌಂಡ್ ಚಂದ ಕೇಳಲ್ಲ, ಸೊ ಅಲ್ಲಿ ಹೇಳ್ತೀನಿ. ಕ್ಲಾಸ್ ಐತೆ ಕ್ಲಾಸ್, ಅದು ಎದಕ್ಕಂತಲ್ಲಿ ಹೇಳ್ತೀನಿ. ಸಡನ್ ಆಗಿ ಒಂದು ಸಣ್ಣ ಕಾರಣಕ್ಕೆ ಸುಮ್ಮ ಊರಿಗೆ ಬಂದಿದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಅ ನ್ಯೂ ಡೇ ಆಫ್ ಮೈ ಲೈಫ್. ಅಲ್ಲೂ ನಮಗ್ ಹಿಂದ ಹಾಕೊಂಡ್ ಹೊಂಟ್ರ, ನಾವ್ ಒಂದೇ ಫಸ್ಟ್ ಗೇರ್ ಹಾಕಿ ಗೇರ್ ಹಾಕಿ ಒಂದೇ ಗೇರ್ ಹಾಕದ್ ಹೆಂಗ್ ಗೊತ್ತ ಗೊತ್ತ ಗಾಡಿ ಡುಕಾಟಿ ಡುಕಾಟಿ ಇದ್ದಂಗ ಆಗ್ಲೇ ಗಾಡಿ ಬ್ಯಾಡಲ್ಲ. ನೀ ಬ್ಯಾಡ ನೀವ್ ಬ್ಯಾಡ ಅಂದ್ರೆ ಸುಮ್ಬಿಟ್ಟಿನ ಸುಮ್ಮನೆ ಸಿಸಿ ಸಿಸಿ ಅಂತೂ ಅನ್ಲಿಮಿಟೆಡ್ ಸಿಸಿ ಐತದ. ಸುಮ್ಮನೆ ಗೇರ್ ಹಾಕಕ್ ಹೋಗುದಿಲ್ಲ, ಸುಮ್ ಗಾಡಿಗಳು ಹೋಗ್ಲಿ ಸಣ್ಣ ಗಾಡಿ ಹೋಗಲಿ ಅಂತ ಹೇಳಿದ್ರೆ ನೋಡಿದ್ರಿ ಎಕ್ಸೆಲ್ ಸೂಪರ್ ಹೆವಿ ಡ್ಯೂಟಿ ಅಂತ ಇದಕ್ಕೆ ಅಂತಾರೆ. ಫುಲ್ ಒಂದು ಟಿಫನ್ ಅಂತ ಹೊಂಟಿದ್ದೆ ನೋಡ್ರಿ ಇದ್ರ ಮೇಲೆ ನಾ ನೋಡ್ರಿ ಕುಂಡ್ರು ಮುಂದೆ ಇದು ಆಫ್ ರೋಡ್ ನೋಡ್ರಿ ಮೊದ್ಲೇ ಎಲ್ಲೋ ರೋಡು ಇಲ್ಲ. ಹಲೋ ಡ್ರೀಮರ್ಸ್, ಟೈಮ್ 8:40 ಆಗಿ ಬಂದಿತ್ತು. ಸೊ ನಾವು ನಮ್ಮ ಎಂಪೈರ್ಗೆ ಎಂಟ್ರಿ ಕೊಟ್ಟಿವಿ ಇವತ್ತು. ಸೊ ಏನೋ ಒಂದು ಕಾರಣಕ್ಕೆ ಹಂಗೆ ಒಂದು ಲೈಟಾಗಿ ಒಂದು ಸಣ್ಣದೇ ಫಂಕ್ಷನ್ ಟೈಪ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಹೋಗೋಕೆ ಬಂದಿದ್ವಿ. ಸೊ ನಮ್ಮ ಸಿಸ್ಟಮ್ ಮತ್ತೆ ಹೋಗ್ಬೇಕು ನಾಳೆ, ಥಿಂಕ್ ನಾಳೆನೆ ಗೊತ್ತಿಲ್ಲ. ಬಂದು ಒಂದು ಏನಾಗೈತಿ ಹೋಗಿ ಸಿಗ್ತೀನಿ ಮುಂಜಾನೆ, ಏನೇನಾಗೈತಿ ನೋಡೋಣ ಅಂತ. ನಿಮಗೆ ಆ ಗ್ಲಾಸ್ ತರಿಸ್ ತೋರಿಸಿದ್ರೆ ಏನು ತಂದಿವ್ ಅಂತೇಳಿ ತೋರಿಸ್ತೀನಿ. ಸರ್ ಟಿಪ್ಪ ಏನು ಇವಿಷ್ಟು ಕುರ್ಚಿ ತಂದಿವ ತಗೊಂಡು ಇದೇ ಒಂದು ಟಿಪಾಯಿ ಅವನು ತರೋದಿತ್ತು, ಭಾಳ ದಿವಸ ಇತ್ತು ತಂದಿದ್ದಿಲ್ಲ ಸ್ವಲ್ಪ ಮುಂದೆ. ಸೊ ಅದೊಂದು ನಿನ್ನೆ ಸರಿ ಇವತ್ತು ಎತ್ಕೊಂಬಂದ್ವಿ ಇನ್ನೀಗ ಬರೋ ಟೈಮಿಗೆ. ನನಗೆ ಚಿತ್ತಾಪುರದಿಂದ ಬಂದೆ, ಚಿತ್ತಾಪುರದಿಂದ ಬಂದು ಬರೋ ಟೈಮಿಗೆ ತೊಗೊಂಡು ಬಂದಿದ್ವಿ. ಸೊ ಮನೆಯಲ್ಲಿ ಎಲ್ಲ ಇದ್ರೇ ಚಂದ, ಮನೇನೇ ಚಂದ ಕಾಣ್ತೈತಿ. ಮನೇನೂ ನಮ್ಮ ಮನಸ್ಸಿದ್ದಂಗೆ ಚಲೋ ಚಲೋ ಇಟ್ಟೇವು ಅಂದ್ರೆ ಚಲೋ ಚಲೋ ಕಾಣ್ತೈತಿ. ಅಲ್ಲಿ ಇಲ್ಲಿ ಇಲ್ಲಿ ನೋಡ್ರಿ ಏನ ಸಸಿಗಣ ಬೆಳಗ್ಗೆ ಮತ್ತೊಂದು ಏನಾರೆ ಒಂದು ಹೊಸ ಸ್ಪೆಷಲ್ ಜೋಡಿ. ಮಾರ್ನಿಂಗ್ ಹಿಂಗೆ ನೋಡ್ರಿ ಪ್ರಿಪ್ರೇಷನ್, ಗೆಸ್ ಮಾಡ್ಬೋದು ಏನು ಫಂಕ್ಷನ್ ಅಂತೇಳಿ. ಇದ್ರ ಕಾಲ ನಾವು ಬಂದಿದ್ದು ನೋಡ್ರಿ ಚಿತ್ತಾಪುರದಿಂದ. ಆ್ಯಕ್ಚುಲಿ ಎಲ್ಲ ಗೆಸ್ಟ್ಗಳು ಬಂದು ಹೋಗೋಣ. ಹೌದು, ವೆಲ್ಕಮ್ ಬ್ಯಾಕ್ ಗೈಸ್. ಟೈಮ್ 6:00 ಸೂರ್ಯಾಸ್ತದ ಸಮಯ, ಆಲ್ರೆಡಿ ಸೂರ್ಯ ಮುಳುಗಿಬಿಟ್ಟ ನೋಡು ತೀರಬಹುದು. ಸೊ ಇವತ್ತಿದ್ದು ಮೇಮಿ ಐ ಥಿಂಕ್ ಇವತ್ತು ಡೆಲಿವರಿ ಆಗ್ಬೋದು. ಸೊ ಲಕ್ಷಣಗಳು ಹೆಂಗೆ ಹೇಳ್ತೀವಿ ಅಂತಂದ್ರೆ ನೋಡ್ರಿ, ಇದು ಕೆಚ್ಚಲು ಅದು ಫುಲ್ ಇದಾಗಿರ್ತೈತಿ ನಿಮಗೆ ಬ್ಯಾಕ್ ಕ್ಯಾಮ್ರಾ. ಸೊ ಕೆಚ್ಚಲಕ್ಕೆಲ್ಲ ಹಾಲು ಬಂದಿರ್ತಾವೆ. ಸೊ ಆಮೇಲೆ ಇವಕ್ಕೆ ಇವು ಒಳಗೆ ಹೋಗಿರ್ತಾವೆ, ಇಲ್ಲಾಂದ್ರೆ ಇವು ಲೆವೆಲ್ ಇರ್ತವೆ ಇಷ್ಟು, ಇವು ಒಳಗೆ ಹೋಗಿರ್ತಾವೆ. ಇವೆಲ್ಲ ಇದ್ರ ಸೈನ್ಸ್. ಪುಷ್ಪರಾಜ್ ಹೆಂಗ ಹಿಂಗೆ ಮಾಡಿ ವರ್ಲ್ಡ್ ಕಪ್ ನಡೆದೈತಿ, 65-3 ವಿಕೆಟ್. ಕುಲ್ದೀಪ್ ಬಾಯ್ ಮ್ಯಾಜಿಕ್ ಮಾಡಿ ಮ್ಯಾಜಿಕ್. ಇದು ಜೋಡಿ ನಮ್ಮ ಮನೆ ಮತ್ತೊಂದು ಸ್ಪೆಷಲ್ ಆಗುತ್ತೆ, ಬರ್ತೀನಿ. ಏನಾಗಲ್ಲ ತೋರ್ ಕೊಡ್ಕು ಇಲ್ಲೇ ನೋಡ್ತು ಬರ್ರಿ, ಎಮ್ಮಿನ ಆಸ್ತದ ಅಂತ ನೋಡ್ ಹಿಂಗೆಲ್ಲ ಇರ್ತಾವ ಮನೆಯಾಗ. ಎಮ್ ಎಮ್ ಫ್ಲ್ಯಾಶ್ ಅಂತಡಿ ಎಮ್ ಎಮ್ಮಿನ ಆಸ್ತ ಅಂತ ಹೇಳಿದ್ದಲ್ಲ ನಮ್ಮ ಎಮ್ಮಿ ಡೆಲಿವರಿ ಆಗು ಡೇಟ್ ಇವತ್ತು ಅಂತೇಳಿ. ಇವತ್ತು ಡೆಲಿವರಿ ಡೇಟ್ ಇವತ್ತೆ ಕೊಟ್ಟದ. ಸೊ ಈಗ ಇಟ್ಟಿರ್ದಾಗ ಈದ್ ಅಂತೀವ ನಾವು ಡೆಲಿವರಿ ಅನ್ನಕ್ಕಾಗಲ್ಲ ಪ್ರತಿ ಸರಿ ಈದ್ ಅಂತೀವಿ. ಈಗ ಇಟ್ಟಿರ್ನಾಗ ಈದ್ ಐತಿ ನೋಡಕತ್ತಿರಿ, ತೋರಿಸ್ತೀನಿ. ನೀವು ಎಂದೂ ನೋಡಲಿಕ್ಕಿಲ್ಲ, ಹೊಸದಲ್ಲ ನಿಮ್ಗೆ, ನಮಗೆಲ್ಲ ಹಳೇದು. ಆಲ್ರೆಡಿ 3 ಆಗ್ಯಾವ ಅಲ್ಲಿ ನೋಡ್ರಿ. ಪುಷ್ಪರಾಜ್ ಛೋಟ ಪುಷ್ಪರಾಜ್ ಹಾಯ್, ಏನು ನೋಡೋದು ಚಡ್ಡಿ ಪಡ್ಡಿ ಹಾಕೋಲಿ, ಚಡ್ಡಿ ಹಾಕೋ ಮೊದ್ಲು, ಈಗ ಚಡ್ಡಿ ಹಾಕೋ ಚಡ್ಡಿ, ಏನಳ ಚಡ್ಡಿ
ನೋಡ್ರಿ ಮನಿ ಮನಿ ಮಂದೆಲ್ಲ ಹೆಂಗೆ ಕೂತಾರ ನೋಡ್ರಿ ಕಾಯ್ಕೊತ್ತಿವೆ ತಳಗ ಕೂತೈತಿ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನೆಗೆ ಹೊಸ ಅತಿಥಿ ಆಗಮನ ಆತೈತಿ. ಹಿಂಗೆಲ್ಲ ತೋರಿಸ್ತೀನಂತೆ. ಸ್ಪೆಷಲ್ ನನ್ನ ಕಲ್ಲ ಕಟ್ಟರೆ ಎಮ್ಮಿ ಕಟ್ಟೋದೆ ಗೊತ್ತಾ ನಿಮಗೆ ನೋಡ್ರಿ. ಎಲ್ಲ ನಾ ಬರೋದಕ್ಕೆ ಆಗೋದಿಲ್ಲ ಒಳ್ಳೆದಕ್ಕೆ ಅಂತಾರಲ್ಲ ನಾ ಬಂದಿದ್ದಕ್ಕೆ ನೋಡಿ ಎಮ್ಮಿ ಇಮ್ಮಿ ಈಯಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ಯಪ್ಪ ನೋಡ್ ಅಚ್ಚಿಕಣ್ಣ ಹೋದು ಹೌದು ಕಿವಿ ಆಗಲ್ ಮಾಡಿ ಹೌದು ಹೌದು ಹೂ ಜಾಡಿಸ್ಬೇಕು ಹಂಗೆ ಕಿವಿ ಊದ್ರ ನಮ್ಮ ಹೌದು ಬ್ಯಾನ್ ಬ್ಯಾನ್ ತೆಗೀರಿ ಬ್ಯಾನ್ ತೆಗಿ ಕಡ್ಡ ನಾಲಿ ಮೇಲಿಂದ ಮಾಸ ಇರ್ತ ಕುಡಿದಿಲ್ಲ ಈ ಸಲ ಕುಡಿದಿಲ್ಲ ಕಾಣಿಸಿ ಸಲ ಹಿಂಗೆ ಹಿಡಿ ಹಿಂಗೆ ಹಿಂಗೆ ಹಾಕ ಹಾಂ ಹಂಗೆ ಹಾಕಿ ಈ ಸಲ ಕ್ವಾಣ ಇದ್ದಂಗೆ ಕಾಣಿಸ ಚೀಲ ಅಲ್ಲ ಚೀಲ ಏನಾಕಲ್ಲ ಹತ್ತು ತಿಂಗಳ ಸರಿ ಹತ್ತು ಹತ್ತು ತಿಂಗಳ ಹತ್ತು ದಿನದ ಪರಿಶ್ರಮ ಮದರ್ ಬಫಲ್ ದಿಸ್ ಇಸ್ ದ ಗಿಫ್ಟ್ ಮೈ ಗಾಡ್ ಅರ್ಧ ತಾಸ್ನಾಗ ಎದ್ದು ನಿಂದ್ರೆ ಚಾಲು ಮಾಡ್ತೈತೆ ಅದು ಚೆನ್ನಾಗಿ ಇರ್ತಾವೆ ಮನುಷ್ಯರ್ಗಿಂತ ಚೆನ್ನಾಗಿ ಇರ್ತಾವೆ ನೋಡ್ರಿ ಒಂದು ಅರ್ಧ ತಾಸು ವೇಟ್ ಮಾಡಿ ತೋರಿಸ್ತೀನಿ ನಿಮಗೆ ಆಕಳುಗಳು ಕರೆಗಳು ಭಾಳ ಹುಷಾರು ರೀ ಎಮ್ಮಗಳು ಕರೆ ಒಂದು ಅರ್ಧ ತಾಸ ಒಂದು ತಾಸು ತೊಳಗಿರಿ ಆಕಳದು ಜಲ್ದಿ ಇದ್ರಿಗಿಂತ ಜಲ್ದಿ ಇದ್ದಿರ್ತಾವ ಥೋಡ ಥೋಡ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಸ್ವಲ್ಪ ಭಾಳ ಏನಿಲ್ಲ ಇದು ನಾಲ್ಕನೇದಲ್ಲಪ್ಪ ನಂಬಲ್ಲಿ ನಾಲ್ಕನೇ ನಂಬಲ್ಲಿನೇ ಫೋರ್ತ್ ಒನ್ ಫೋರ್ತ್ ಬೇಬಿ ಈ ರಾತ್ರಿ ಎರಡು ಘಟನೆ ನಡೀಲಿ ಅಂತ ಅಂದ್ಕೊಂಡಿದ್ದೆ ನಾವು ಅದ್ರ ಒಂದು ಐತೆ ಇನ್ನೊಂದಲ್ಲಿ ಒಳಗೆ ನಡೆದೈತೆ ನಾ ವರ್ಲ್ಡ್ ಕಪ್ಪ ನಾನು ಅನ್ನೋ ಬರ್ತೈತೆ ಹ್ಞೂ ಆ ರಾತ್ರಿ ಎರಡು ಘಟನೆ ನಡೀತು ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿತು ನಮ್ಮ ಎಮ್ಮಿ ಮರಿನೂ ಆಗ್ತದೆ ಸ ಬೇಬಿ ಬಾಯ್ ಬೇಬಿ ಬೇಬಿ ಗರ್ಲ್ ಇಲ್ಲ ಬೇಬಿ ಬಾಯ್ ಬಾಯ್ ಎಷ್ಟಲ್ಲ ಬಾಯ್ ಅದ ಕೋಣ ನಾವು ಅಂತೀವಿ ಕನ್ನಡದ ಕೋಣ ಅಂತೀವಿ ಏನದು ಏನಾಗ್ತದೆ ನೋಡು ಹಿಂಗೆ ನೋಡ್ರಿ ತಾಯಿ ಎಮ್ಮಿ ಹಿಂಗೆ ಹೆಂಗೆ ಕ್ಲೀನ್ ಮಾಡ್ತೈತಿ ನಿಕ್ಕಿ ನಿಕ್ಕಿ ನ್ಯಾಚುರಲ್ ಕ್ಲೀನಿಂಗ್ ಅವ್ರು ಹೇಳಿದ ಪ್ರಕಾರ ಎರಡು ಎಗ್ ಟೈಪ್ ಇರ್ತಾವ ಒಂದು ಇದ್ರದ್ದು ಇನ್ನೊಂದು ಇದ್ರದಾಗ ಯೂರಿಂದ ಇದ್ರ ಫಸ್ಟ್ ಇದ್ರ ಫ್ರಂಟ್ ಫಸ್ಟಿಗೆ ಬರೋದೇ ಅದೇ ಯೂರಿಂದ ಪೌಚ್ ಇರ್ತೈತಿ. ಸೊ ಫಸ್ಟ್ ಅದು ಬ್ರೇಕ್ ಆಗೋಣ ಅದು ನಡೀತೈತಿ ಬ್ರೇಕ್ ಆದ್ರೂ ಅದಾದ ಬಳಿಕ ಇದು ಬ್ರೇಕ್ ಆಗ್ತೈತಿ ಫಸ್ಟ್ ಮುಖ ಸರಿ ಎರಡು ಕಾಲು ಮುಂದಿನ ಕಾಲು ಮುಖ ಹಿಂಗೆ ಮಾಡಿ ಬಂದಿರ್ತೈತೆ ಅದು ಅದು ಬ್ರೇಕ್ ಆಯ್ತಂದ್ರೆ ಸೊ ನಾವು ಉಪ್ಪಲ್ ಮಾಡ್ಬೇಕಾಗ್ತದೆ ಇಲ್ಲಾಂದ್ರೆ ಕರಿಗೆ ಸ್ವಲ್ಪ ಎಫೆಕ್ಟ್ ಆಗ್ತೈತಿ ಎಷ್ಟು ಜಲ್ದಿ ಇದು ಮಾಡ್ತೀವಿ ಅಷ್ಟು ಜಲ್ದಿ ದಿಸ್ ಇಸ್ ಹೌ ಶಿ ಟೇಕಿಂಗ್ ಕೇರ್ ಆಫ್ ಹರ್ ಡಾಟರ್ಸ್ ಎಲ್ಲ ಕ್ಲೀನ್ ಮಾಡಿದ್ರು ನಾವು ತನ್ನ ನ್ಯಾಚುರಲ್ ಕ್ಲೀನಿಂಗ್ ನ್ಯಾಚುರಲ್ ಬಾತ್ ಅವ್ಕೆ ಸ್ವಚ್ಛ ಮಾಡಿಕ್ರೆ ಫುಲ್ ಸಣ್ಣ ಮಸಾಜ್ ಆದಂಗೆ ಆತಿರ್ಬೇಕು ನೋಡ್ರಿ ಫುಲ್ ಫುಲ್ ಕ್ಲೀನ್ ಕ್ಲೀನ್ ಮಾಡ್ತಾ ಹೋಗ್ಬೇಕು ನೆಕ್ಕಿ ಬ್ಲ್ಯಾಕ್ ಹೇರ್ಸ್ ಇಚ್ಚಿ ಕೈ ಸ್ವಚ್ಛ ಮಾಡಿ ಮಮ್ಮಿ ಅನ್ನತೈತ ಸರಿ ಅವ್ವ ಅನ್ನತೈತೆ ನಾಟ್ ಮಮ್ಮಿ ನಾ ಇಂಗ್ಲೀಷ್ ಓನ್ಲಿ ಕನ್ನಡ ಅರ್ಧ ಮರ್ಧ ಸಂಗಲ್ಲ ಕೆಲವೊಬ್ಬ ಕನ್ನಡ ಬರಲಾರ್ದವ್ರಿಗೂ ಕನ್ನಡ ಹೇಳ್ಕೊಡಕ್ರೆ ಇಂಗ್ಲೀಷ್ ಬೇಕಾಗ್ತೈತಿ ಅದು ಕನ್ನಡದ ಮಾತು ಅಂತೀವಿ ಸರ್ ಇಂಗ್ಲೀಷ್ ಬೇಕಾಗ್ತೈತೆ ಅದಕ್ಕೆ ಇಂಗ್ಲೀಷ್ ಕಲಿಯ ದಿಸ್ ಇಸ್ ವೈ ಐ ಲರ್ನಿಂಗ್ ಇಂಗ್ಲೀಷ್ ದಿಸ್ ಈಸ್ ವೈ ಐ ಲರ್ನಿಂಗ್ ಇಂಗ್ಲೀಷ್ ಸಮ್ ಇಂಗ್ಲೀಷ್ ಅಷ್ಟೇ ತುಸ್ ತುಸ್ ಮಾಡಿ ಹಂಗೆ ಇಷ್ಟು ಇನ್ನೊಂದು ಹೇಳೋಣ ಹೇಳ್ಬೇಕಂದ್ರೆ ನೋಡ್ರಿ ದೇವ್ರದ ಹೆಂಗೈತೆ ನೋಡ್ರಿ ದೇವ್ರ ಹೆಂಗೆ ಸೃಷ್ಟಿ ಮಾಡಿರ್ತಾನೆ ನೋಡ್ರಿ ಇಷ್ಟೆಲ್ಲ ಮಾಡಿದಿವಲ್ಲ ಏನು ಕಾಣಿಸಿರ್ಬೇಕಿದ್ದು ಹೊಲ್ಸು ಅಂತ ಹೇಳಿ ಒಂಥರ
ಜಲ್ಲಿ ಜಲ್ಲಿ ಟೈಪ್. ಅದಕ್ಕೆ ನಾವು ಕನ್ನಡದಾಗ ಏನಂತ ಮಾಸಲ್ಲ, ಮಾಸತೀವಿ. ಒಂದು ಸ್ವಲ್ಪ ಸ್ಮೆಲ್ ಬರ್ಬೇಕು ಇಷ್ಟೇ, ಇಚ್ಛೆ ಸ್ವಲ್ಪ ನಾವು ಚಾನ್ಸೇ ಇಲ್ಲ. ಒಂದು ಜರಾನು ಸ್ಮೆಲ್ ಬಂದಿಲ್ಲ, ಸ್ವಲ್ಪ ಬರೋದನ್ನೂ ಇಲ್ಲ. ಈ ಇಚ್ಚಿಕ ಶಿಫ್ಟ್ ಆಯ್ತದ, ಒಂದು ಜರಾನು ಸ್ಮೆಲ್ ಬಂದಿಲ್ಲ. ಕತ್ರ ಹಂಗಿರ್ಬೇಡ, ಆ ಮನುಷ್ಯರು ಕೇಳಬೇಡ, ನೀವು ಗೊತ್ತಲ್ಲ ಯಾರಿಗೂ ನಿಂದ್ರಕೊಡಲ್ಲ ಪ್ರಾಣಿ ಇದ್ರದ್ದು ಗೊತ್ತು. ಇದ್ರದ್ದು ಹಂಗಿರು ಜರಾನು ಅಷ್ಟು ಕಿವ್ಯಾಗ ಊದ್ದಲ್ಲ ಅಗಳ ಅಷ್ಟು ಸನಿ ಹೋಗಿ ಒಂದು ಜರಾನು ಸ್ಮೆಲ್ ಬರೋದಿಲ್ಲ. ಬರಲ್ಲು ಇನ್ನೂ ಬರಲ್ಲ, ಇನ್ನೂ ಬಂದಿಲ್ಲ. ಸೊ ಅದಕ್ಕೆ ಬೇನ್ ತಪ್ಪಲ ಹಾಕ್ತಾರೆ, ಈಗ ಜೋಳ ಹೊಡೆದ ಜೋಳ ಹೊಡಿತಾರೆ ನೋಡಲ್ಲಿ ಟ್ರೆಡಿಷನ್ ಸ್ಟೈಲ್ ಕೂತು ಬೈ. ನೋಡ್ರಿ ಟ್ರೆಡಿಷನ್ ಸ್ಟೈಲ್ದ ಜೋಳ ಹೊಡೆದಾರೆ ಇಡ್ತಾನ. ಎದಕ್ಕೆ ಹೊಡಿತಾರ, ಎದಕ್ಕೆ ಹಾಕ್ತಾರೆ ಜಿಬೇನ್ ತಪ್ಪಲ ಎದಕ್ಕೆ ಹಾಕ್ತಾರ? ಮಾಸ್ಕ್ ಬೀಳೋ ಸಂಬಂಧ ಪ್ಲಸ್ ಅದ್ರಾಗ ಒಂದು ಔಷಧಿ ಗುಣ ಇದ್ದಿದ್ದು. ಒಂದು ಡೈಲಾಗ್ ಆಯ್ತು ಕೇಳಿ, ಡೈಲಾಗ್ ಆಯ್ತು ಕೇಳಿ. ಸಕಲ ಸೃಷ್ಟಿಯು ದೇವರದ್ದೇ, ಪ್ರತಿ ಸರಿ ದೇವರಿಗೆ ಬರಲಾಗುವುದಿಲ್ಲವೆಂದೇ ತಾಯಿಯನ್ನು ಸೃಷ್ಟಿಸ್ತಾನೆ. ಕೇಳ್ತಾನ ಏ ಸನಿಬಲ್ ಇತ್ತ. ಸಕಲ ಸೃಷ್ಟಿಯು ದೇವರದ್ದೇ, ಪ್ರತಿ ಸಾರಿ ತಾನು ಬರಲಾಗುವುದಿಲ್ಲವೆಂದು ತಾಯಿಯನ್ನು ಸೃಷ್ಟಿಸಿದನು ಏನು ಅಂದ್ರೆ, ಪ್ರತಿ ಸಾರಿ ದೇವ್ರು ಬರ್ಲಿಕ್ಕಾಗಲ್ಲ ಅದಕ್ಕೆ ತಾಯಿನ ಸೃಷ್ಟಿ ಮಾಡ್ದು ಏನೋ ಅಂತಂದೆ. ಗೊತ್ತಾಯ್ತಿಲ್ಲ? ಇದು ಬೇಕನ್ನೋಣ. ಇತ್ತನ ಮೈಂಡ್ನಾಗೆ ಕ್ಯಾಲ್ಕುಲೇಟ್ ಮಾಡಿ ಚಂದ ಡೈಲಾಗ್ ಹೊಡೆದಿಲ್ಲ ಏನ್ ಹೇಳ್ರಿ, ಇನ್ನ ಮೇಳ್ತೀನಿ ಕೇಳ್ರಿ. ನಿಮ್ಗೆ ಅರ್ಥ ಆಗೈತೆ ಇಲ್ಲೋ, ಸಕಲ ಸೃಷ್ಟಿಯು ದೇವರದ್ದೇ, ಪ್ರತಿ ಸಾರಿ ತಾನು ಬರಲಾಗುವುದಿಲ್ಲವೆಂದೇ ತಾಯಿಯನ್ನು ಸೃಷ್ಟಿಸಿದನೋ ಏನು ತಿಳಿತಾನು? ಇಟ್ ಕಷ್ಟಪಟ್ಟು ಡೈಲಾಗ್ ಹೊಡೆದಿನಿ ನಮಗೇನ ಅರ್ಥ ಆಗಿಲ್ಲ ಅಂತ. ಏನು ಅಂದ್ರೆ ಎಲ್ಲ ಸೃಷ್ಟಿನೂ ದೇವರದೇ ಅಲ್ಲ, ಪ್ರತಿ ಸರಿ ದೇವ್ರು ಬರೆದಾಗಲ್ಲ ಅಂತೇಳಿ ತಾಯಿಯನ್ನು ಸೃಷ್ಟಿ ಮಾಡ್ದು ಏನೋ ಅಂತಂದೆ. ಗೊತ್ತಾಯ್ತಾ? ಹೋ ಬ್ಯಾಟ್ರಿ ಕೊಡು, ಬಂದ್ ಮಾಡಿ. ಆ ರಾತ್ರಿ ಎರಡು ಘಟನೆ ನಡೀತು. ಅವನು ಹುಟ್ಟದ ಅಂದ್ರೆ ಇವನು ಹುಟ್ಟದ, ನಮ್ಮ ಇಂಡಿಯಾ ಟೀಮ್ ಕಪ್ಪು ಗೆಲ್ತು ಅಂತ ಪ್ರಿಡಿಕ್ಟ್ ಮಾಡತ್ತೀನಿ. ಗೊತ್ತಿಲ್ಲ, ಬಾಯಿಗೆ ಬರ್ಸಾತಾರ ಇನ್ನ ಏನ್ ಹೇಳ್ರಿ, ಬಾಯಿಗೆ ಬರ್ಸಾತಾರೆ. ಎಟ್ಟಿಟ್ಟಿಗೆ ಇಪ್ಪತ್ತೋರ್ ಮ್ಯಾಲಾಗ್ಯಾವ, ಮೂರು ವಿಕೆಟ್ ಬಿದ್ದಾವ, ಒಬ್ಬ ನೂರು ಮ್ಯಾಲ ಒಬ್ಬನೇ ಒಬ್ಬ ನಿಂತ ಆಡಾಗತ್ತಾನ. ಸೊ ಡೋಂಟ್ ನೋ ಏನಾಗುತ್ತೆ. ನಾವು ಕಾತರದಿಂದ ಕಾಯುತ್ತೀವಿ, ಹೊಸ ಅತಿಥಿ ಬೇರೆ ನಮ್ಮ ಮನೆಗೆ ಆಗಮಿಸಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಎದ್ದು ನಿಂದಿರ್ತೈತಿ. ಆ್ಯಂಡ್ ಇನ್ನು 5 ದಿನ ಇದನ್ನು ಮೀಸಲಂತ ಹಿಡಿತಾರೆ ಈ ಹಾಲು. ಇನ್ನೂ ಸ್ವಲ್ಪ ಲೈಟಾಗಿ ಎಲ್ಲೋ ಇಷ್ಟಿರ್ತಾವೆ ಹಾಲು, ಹಳದಿ ಟೈಪ್. ಸೊ ಅದರಿಂದ ಗಿಣ್ಣು ಮಾಡ್ತಾರೆ. ಗಿಣ್ಣು ಯಾರೇ ಉಂಡಿರೋಲ್ಲ ಗೊತ್ತಿಲ್ಲ, ನಿಮ್ಮ ಹಳೆ ಜನ್ರೇಷನ್ಗೆ ಕೇಳ್ರಿ ಗೊತ್ತಿರ್ತೈತಿ. ಅಥವಾ ಯಾರೋ ಹೊಲದಾಗ ಆಲ್ಮೋಸ್ಟ್ ಗೊತ್ತಿರ್ತೈತಿ. ಇನ್ನೂ ಏನು ಅಷ್ಟು ಅಪ್ಡೇಟ್, ಅಷ್ಟು ನಮ್ಮ ಸಂಸ್ಕೃತಿಯನ್ನು ಮರ್ತಿಲ್ಲ ಅಂತ ಅನ್ಕೋತೀನಿ. ಸೊ ಆ ಗಿಣ್ಣು ಇರ್ತೈತಿ, ಅದು ಭಾರಿ ಟೇಸ್ಟ್ ಇರ್ತೈತಿ. ಯಾರು ತಿಂದವರು ಪುಣ್ಯವಂತರು, ಅವರೇ ಏನಂತಾರಲ್ಲ ಅದೃಷ್ಟವಂತರ ಗಿಣ್ಣ ತಿಂದವರು. ಸೊ ಆ ಈ 5 ದಿವಸದಾಗ ಏನು ಎಲ್ಲೋ ಇಷ್ಟಿರ್ತಾವಲ್ಲ ಹಾಲು, ಅದರಲ್ಲೇ ಮಾತ್ರ ಆಗ್ತೈತಿ ಗಿಣ್ಣ. ಸೊ ಅದನ್ನು ಈಗ ಮಾಡ್ಬೋದು. ಅದು ಆ 5 ದಿವಸ ಆಗೋಣ. ನೆಕ್ಸ್ಟ್ ನ್ಯಾಚುರಲ್ ಹಾಲು ಹ್ಯಾಂಗೆ ವೈಟ್ ಮಿಲ್ಕ್ ಇರ್ತಾವೆ, ಸೊ ಆ ವೈಟ್ ಮಿಲ್ಕ್ ಬರ್ತಾವೆ. ಈಗ ಇದಕ್ಕೆ ಸ್ವಲ್ಪ ಹಾಲು ಕುಡಿಸ್ಬೇಕು, ಆಮೇಲೆ ಇದಾಗಣ. ಮಾಸ್ ಬೀಳ್ತೈತಿನ ವೇಸ್ಟ್, ಆ ವೇಸ್ಟ್ ಬಿದ್ದ ಬಳಕ ಅದನ್ನ ಒಯ್ದು ಎಲ್ಲೋ ಒಂದು ಕಡೆ ನೆಲದಾಗ ಯಾವ ನಾಯಿಗಳು ಯಾವ ಪ್ರಾಣಿಗಳು ತಿಂದೇ ಇರೋ ಹಂಗೆ ಹಡ್ಡಿ ಮುಚ್ಚಬೇಕು. ಯಾಕಂದ್ರೆ ಒಂದು ಪ್ರತಿ ತಿಂದಿಂದ ಬಂದದ ಯಾವುದ್ರ ಪ್ರಾಣಿಗಳು ತಿಂತಂದ್ರೆ ತಿಪ್ಪೆ ಕಾರಣನ ಗೊತ್ತಲ್ಲ ಮುಚ್ಚಾಕ ಅಲ್ಲಿ ಸ್ಮೆಲ್, ಅದ್ರ ಸ್ಮೆಲ್ ಬರಲ್ಲ. ಯಾಕಂದ್ರೆ ತಿಪ್ಪಿ ಅಂದ್ರೆ ಈಗ ನಮ್ಮಲ್ಲಿ ಅಂತ ಕ್ಲೀನ್ ತಿಪ್ಪಿ ಇರ್ತಾವೆ ನಮ್ಮ ಹಳೆ ತಿಪ್ಪಿಗಳು, ಹಂಗೆ ತಿಪ್ಪಿ ಅಂದ್ರೆ ಗೊತ್ತಲ್ಲ ಕಸ ಹಾಕು ಅಂದ್ರೆ ರಾಶಿ ಅದ, ಅಲ್ಲಿ ಸ್ಮೆಲ್ ಬೇರೆ ಬೇರೆ ಬರ್ತಿರ್ತದೆ. ಸೊ ಅವು ಈಸಿಯಾಗಿ ಆ ಸ್ಮೆಲ್ ಸಿಗುವುದಿಲ್ಲ ಪ್ರಾಣಿಗಳಿಗೆ. ಸೊ ಅದಕ್ಕೋಸ್ಕರ ತಿಪ್ಪಿಯೊಳಗೆ ಮುಚ್ತಿದ್ರು, ಅಂದ್ರೆ ಕಸ ಹಾಕೋ ಜಾಗದಾಗ ಮುಚ್ತಿದ್ರು. ಅದನ್ನ ಯಾವುದ್ರ ಪ್ರಾಣಿ ತಿಂದ್ರೆ ಇವು ಹೊಟ್ಟೆ ಕಡಿತೈತಿ ಅನ್ನೋ ಒಂದು ಹಳೆ ಪ್ರತೀತಿ. ಸೊ ಅದನ್ನು ಪಾಲಿಸಲೇಬೇಕು, ಯಾಕಂದ್ರೆ ಅವರ್ ಜನ್ರೇಷನ್ ಈಸ್ ಟೂ ಅಡ್ವಾನ್ಸ್ಡ್. ಹಿಂದೆ ಬ್ಯಾಕ್ ಹಿಂದ್ ಅಂದರೆ ಎಷ್ಟೋ ವರ್ಷಗಳ ಹಿಂದೆ ಅಷ್ಟು ಅಡ್ವಾನ್ಸ್ಡ್ ಆಗಿದ್ರು ಗೊತ್ತಿಲ್ಲ ಅವರು. ಸೊ ಪಾಲಿಸ್ಬೇಕು, ಅತಿಯಾಗಿರೋದನ್ನು ಪಾಲ್ಸಕ್ಕೆ ಹೋಗ್ಬೇಡ್ರಿ. ಸೊ ಲೈಟಾಗಿ ಏನು ಇಂಥವೆಲ್ಲ ಪಾಲಿಸ್ಬೋದು, ಏನು ಪಾಲಿಸಿದ್ರೆ ನಮ್ದೇನು ಹೋಗೋದಿಲ್ಲ. ಸೊ ವಿ ಕ್ಯಾನ್ ಫಾಲೋ ದ. ಈ ರಾತ್ರಿ
ಹಿಂಗೆ ನಡೆದು ಮತ್ತೆ ನಾಳೆ ಬೆಳಗ್ಗೆ ನಾವು ಮತ್ತೆ ನಶಿಕನಾಗೆ ಹೋಗ್ಬೇಕು ಇದುವರೆಗೆ ಚಿತ್ತಾಪುರಕ್ಕೆ. ಸೊ ನಾ ಇಲ್ಲದೆ ಅಲ್ಲಿ ಹಂಗಂದ್ರೆ ಯಾಕಂದ್ರೆ ನಾ ಇಲ್ಲದೆ ಅಂತ ಅನ್ನೋಕ್ಕಲ್ಲ, ರಾಯಲ್ಟಿ ತೆಗೆಯೋರು ಯಾರೂ ಇಲ್ಲ ಅಲ್ಲಿ, ಇಶ್ಯೂ ಮಾಡೋರು ಹಂಗೆ ಸ್ವಲ್ಪ ಸ್ಲೋ ಅಂದ್ರೆ ಗೊತ್ತಿಲ್ಲ ಯಾರಿಗಷ್ಟು. ಸೊ ಅದ್ರ ಕಾಲಾಗ ಹಂಗೆ ಹಿಂಗೆ ಅದೊಂದು ಫಂಕ್ಷನ್ ಇತ್ತಲ್ಲಿ ತೋರಿಸಲ್ಲ ಅದೊಂದು, ಇದಂತೂ ಅನ್ಎಕ್ಸ್ಪೆಕ್ಟೆಡ್ ಆ್ಯಸ್ ಯೂಶ್ವಲ್ ಗೊತ್ತಿತ್ತು ಈ ಹೋದಂತ ಗೊತ್ತಿತ್ತು, ಆದರೆ ಇವತ್ತೇ ಇತ್ತೈತೆ ಅಂತ ಗೊತ್ತಿದ್ದಿಲ್ಲ. ಸೊ ಅದೊಂದು ಫಂಕ್ಷನ್ ಆಯಿತು, ಹಂಗೆ ನಾಳೆ 5 ವರೆಗೆ ನಾವು ಮತ್ತೆ ಬ್ಯಾಕ್ ಟು ಚಿತ್ತಾಪುರ್, ಬ್ಯಾಕ್ ಟು ವರ್ಕ್.